कर्मभूमि में सत्याग्रह सौ में कार्यक्रम हो रहा है और डॉक्टर हार्डिकर एक समय में सेवा दल हुबली से पूरे देश को कंट्रोल करता था, इलाहाबाद से कांग्रेस चलती थी, आज जरूरत है फिर से सेवा दल को आंदोलन शुरू करने की। सेवा दल का संकल्प है कि कर्नाटक के गांव गांव में घर घर में जाएगा और कांग्रेस के संदेश को, सोनिया गांधी के संदेश को, कांग्रेस अध्यक्ष के राहुल गांधी के संदेश को, महात्मा गांधी की विचारधारा को, नेहरू की विचारधारा को, हार्डिकर की विचारधारा को घर घर पहुँचाएगा। थैंक यू। अत्युत्तम कार्यक्रम इदो मद्दूर शिवपुर ऐतिहासिक ಸ್ಥಳವಾಗಿದೆ। ಡಾಕ್ಟರ್ ನರಸು ಹಾರ್ಡಿಕರ್ ಅವರು ಈ ಕ್ಷೇತ್ರದಲ್ಲಿ ಧ್ವಜವನ್ನು ಆರಿಸಿದ್ದಾರೆ, ನನಗೂ ಗೊತ್ತಿರಲಿಲ್ಲ ಇದು। ನನಗೆ ಸನ್ಮಾನ್ಯ ಕೆ ಪಿ ಸಿ ಅಧ್ಯಕ್ಷರ ಸನ್ಮಾನ್ಯ ಡಿ ಕೆ ಎಸ್ ಕುಮಾರ್ ಅವರು ನನಗೆ ಈ ಮಾತನ್ನು ಹೇಳಿದರು, ಅವರು ಇಲ್ಲಿ ಭಾಗಿಯಾಗಿದ್ದಾರೆ, ಇದನ್ನು ಜೋರಾಗಿ ಮಾಡಲೇಬೇಕು, ನೀನು ರಿಸ್ಕ್ತವ ಮಾಡಲೇಬೇಕು ಅಂದಾಗ ನಾವು ಎಲ್ಲ ಸೇವಾದಳದ ಎಲ್ಲ ಜಿಲ್ಲೆಯ ಎಲ್ಲ ಘಟಕದ ಅಧ್ಯಕ್ಷರನ್ನು ಕರೆದು ಮತ್ತು ನಮ್ಮ ಪ್ಯಾರಿಜಾನವ್ರು ಬಂದಿದ್ದಾರೆ ಅದು ನಮ್ಗೆ ಸಂತೋಷ। ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಸೆಕ್ರೆಟರಿ ಆದಂಥ ನಮ್ಮ ಕರ್ನಾಟಕ ಇನ್ಚಾರ್ಜ್ ಅಂತ ಬಲರಾಮ್ಜಿ ಅವ್ರು ಬಂದಿದ್ದಾರೆ, ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ। ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಸೇವಾದಳದ ಒಂದು ಅದು ನಾಸು ಹಾರ್ಡಿಕರು ಹಾಕಿಕೊಟ್ಟಂಥ ಒಂದು ದೇಹಿ ಸಾಮಾಜಿಕ ನ್ಯಾಯ ಮತ್ತು ಶಿಸ್ತು ಇವುಗಳನ್ನು ಈ ವೇದಿಕೆಯಿಂದ ಇನ್ನು ಮುಂದೆ ಎಲ್ಲರೂ ಒಗ್ಗಟ್ಟಾಗಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಧೈರ್ಯ ಮನಸ್ಸು ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿದ್ವಿ। ಅದು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀವಿ ಇವತ್ತು ಅದೇ ಬಾವುಟದ ಕೆಳಗೆ, ಏಕೆಂದರೆ ಅಲ್ಲಿ ಆ ಬಾವುಟ ಆ ಸ್ಥಳನೇ ಐತಿಹಾಸಿಕ ಸ್ಥಳ, ಎಲ್ಲ ನಾಯಕರು ಬಂದರೆ ಎಲ್ಲ ನಾಯಕರು ಇವತ್ತು ಬಹಳಷ್ಟು ಹಿತವಚನಗಳನ್ನು ನಮಗೆ ಹೇಳಿದರೆ, ಅದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಟ್ಟಕ್ಕೆ ಬದ್ಧರಾಗಿದ್ದೇವೆ। ಶಿವಪುರದಲ್ಲಿ ಮುಂದಿನ ಧ್ವಜಾರೋಹಣ ಕಾರ್ಯಕ್ರಮದ ವತಿಯಿಂದ ಸೇವಾದಳದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳದ ವತಿಯಿಂದ ನೂತನವಾಗಿ ಅಧ್ಯಕ್ಷರಾಗಿರುವಂಥ ನನ್ನ ಸಹೋದರ ಸನ್ಮಾನ್ಯ ಶ್ರೀ ರಾಮಚಂದ್ರರವರು ಈ ಐತಿಹಾಸಿಕ ಜಾಗದಲ್ಲಿ ಇವತ್ತು ನಿಮಿಷ ಧ್ವಜವಂದನೆ ಮಾಡಿರೋದು ನಿಜವಾಗ್ಲೂ ಸಂತೋಷದ ಸಂಗತಿ। ಕಾರಣ ಧ್ವಜಾರೋಹಣ ಮಾಡಬೇಕು, ಧ್ವಜವನ್ನು ಹಿಡಿಯುವಂಥ ಕೆಲಸ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರು 1924ರಲ್ಲಿ ಮೊಟ್ಟ ಮೊದಲದಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಸೌಧದಲ್ಲಿ ಸೇವಾದಳ ಕಾರ್ಯಕರ್ತರು ಧ್ವಜವನ್ನು ಆರಿಸಿದರು। ಅದೇ ಥರ ಇವತ್ತಿನ ದಿವಸ 137ನೇ ಸತ್ಸ್ಥಾಪನೆ ದಿವಸವನ್ನು ನಾವು ಶಿವಪುರದಲ್ಲಿ ಆಚರಿಸಿದ್ದೀವಿ।